ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಎಮ್ ಎಸ್ ಟ್ಯುಟೋರಿಯಲ್ಸ್ ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೇಗ ನೋಟಿಫೈ ಆಗೋಕ್ಕೆ ಸಾಧ್ಯ ಆಗುತ್ತೆ ಜೊತೆಗೆ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಈ ವಿಡಿಯೋದಲ್ಲಿ ನಾನು ಟೂ ಥೌಸಂಡ್ ಸಿಕ್ಸ್ಟೀನ್ ಫೆಬ್ರವರಿ ಸಿ ಟಿ ಇ ಟಿ ಪೇಪರ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ ಈಗ ಇದರಲ್ಲಿ ಸಿ ಡಿ ಪಿ ಡಿಸ್ಕಸ್ ಮಾಡ್ತಿದ್ದೀನಿ ಮೊದಲು ಫಿಫ್ಟೀನ್ ಕ್ವಶನ್ಸ್ ಆನಂತರ ನೆಕ್ಸ್ಟ್ ಫಿಫ್ಟೀನ್ ಕ್ವಶನ್ಸ್ ನೆಕ್ಸ್ಟ್ ಪಾರ್ಟಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಈಗ ಇದರಲ್ಲಿ ಫಸ್ಟ್ ಕ್ವಶನ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಎ ಗುಡ್ ಎಕ್ಸಾಂಪಲ್ ಆಫ್ ಸ್ಕ್ಯಾಫ್ ಹೋಲ್ಡಿಂಗ್ ಸ್ಕ್ಯಾಫ್ ಹೋಲ್ಡಿಂಗ್ ಬಗ್ಗೆ ಹೇಳಿದವರು ಯಾರು ವೈಗೋಡ್ಸ್ಕಿಯವರು ಸ್ಕ್ಯಾಫ್ ಹೋಲ್ಡಿಂಗ್ ಅಂತ ಅಂದ್ರೇನು ಪ್ರೊವೈಡಿಂಗ್ ಹಿಂಟ್ ಅಥವಾ ಸಪೋರ್ಟ್ ಟು ದ ಲರ್ನರ್ ಇಲ್ಲಿ ಬ್ರ್ಯಾಕೆಟಲ್ಲೂ ಸಹಿತ ಒಂದು ಸೆಂಟೆನ್ಸನ್ನು ಕೊಟ್ಟಿದ್ದಾರೆ ನೋಡಿ ಲರ್ನಿಂಗ್ ಆಫ್ ಎ ಪ್ರಾಬ್ಲಮ್ ಸಾಲ್ವಿಂಗ್ ಟಾಸ್ಕ್ ಟಿಲ್ ದ ಸ್ಟೂಡೆಂಟ್ ಈಸ್ ಏಬಲ್ ಟು ಡೂ ಇಟ್ ಬೈ ಹರ್ ಸೆಲ್ಫ್ ಅವಳಿಗೆ ಅವಳೇ ಮಾಡೋವರ್ಗು ಅಲ್ಲಿ ಏನು ಪ್ರಾಬ್ಲಮ್ ಸಾಲ್ವಿಂಗ್ ಟಾಸ್ಕಲ್ಲಿ ಕೊಡುವಂಥ ಒಂದು ಸ್ಕ್ಯಾಪ್ ಫೋಲ್ಡಿಂಗ್ ಯಾವ ರೀತಿಯಾಗಿರುತ್ತೆ ಆಪ್ಷನ್ ಎ ಆಫರಿಂಗ್ ಎ ರಿವಾರ್ಡ್ ಫಾರ್ ಸಾಲ್ವಿಂಗ್ ದ ಪ್ರಾಬ್ಲಮ್ ಕ್ವಿಕ್ಲಿ ತಪ್ಪಾಗುತ್ತೆ ಟೆಲಿಂಗ್ ಹರ್ ದಟ್ ಶಿ ಕಾನ್ ಡೂ ಇಟ್ ಬೈ ಟ್ರೈಯಿಂಗ್ ಎಗೈನ್ ಆ್ಯಂಡ್ ಎಗೈನ್ ಪ್ರೊವೈಡಿಂಗ್ ಎ ಹಾಫ್ ಸಾಲ್ವ್ಡ್ ಎಕ್ಸಾಂಪಲ್ ಟೆಲ್ಲಿಂಗ್ ಹರ್ ಶಿ ಕೆನಾಟ್ ಗೋ ಹೋಮ್ ಟಿಲ್ ಶಿ ಸಾಲ್ವ್ಡ್ ದ ಪ್ರಾಬ್ಲಮ್ ಈ ರೀತಿಯಾದಂತಹ ವರ್ಡ್ಸ್ಗಳನ್ನು ಯೂಸ್ ಮಾಡಬಾರ್ದು ಅಲ್ವಾ ಟೀಚರ್ಸ್ಗಳು ಸೊ ಇಲ್ಲಿ ಈಸಿಯಾಗಿ ಹೇಳ್ಬೋದು ಪ್ರೊವೈಡಿಂಗ್ ಎ ಸಾ ಹಾಫ್ ಸಾಲ್ವ್ಡ್ ಎಕ್ಸಾಂಪಲ್ ಈ ರೀತಿಯಾದಂತಹ ಒಂದು ಏನು ಸ್ಕ್ಯಾಫ್ ಹೋಲ್ಡಿಂಗ್ ಮೂಲಕ ಅಲ್ಲಿ ನಾವು ಲರ್ನಿಂಗಿಗೆ ಹೆಲ್ಪ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿ ಅರ್ಧ ಪರಿಹರಿಸಿದ ಉದಾಹರಣೆಯನ್ನು ಇಲ್ಲಿ ಒದಗಿಸುವುದು ಸರಿಯಾದ ಉತ್ತರ ಇವರ್ ಕ್ಲಾಸ್ ಹ್ಯಾಸ್ ಲರ್ನರ್ಸ್ ವಿತ್ ಡಿಫ್ರೆಂಟ್ ಲರ್ನಿಂಗ್ ಸ್ಟೈಲ್ಸ್ ಟು assess ದೆಮ್ ಯು ವುಡ್ give ದೆಮ್ ಈಗ ನಿಮ್ಮ ಕ್ಲಾಸಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಲರ್ನರ್ಸ್ ಇರುತ್ತೆ ಅಂದರೆ ಅಲ್ಲಿ ಏನಾಗಿತ್ತು ಐ ಕ್ಯೂ ವೆರಿ ಇರುತ್ತೆ ಒಟ್ಟಾರೆಯಾಗಿ ಇಂಡಿವಿಜುವಲ್ ಡಿಫ್ರೆನ್ಸ್ ಅಂತೂ ಇದ್ದೇ ಇರುತ್ತೆ ಹೌದಲ್ವಾ ಒಂದು ಕಾಗ್ನಿಟಿವ್ ಎಬಿಲಿಟಿ ಆಗಿರಬಹುದು ಸಿಂಪಲ್ ಆಗಿ ಹೇಳೋದಾದರೆ ಅಥವಾ ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಆಫ್ ದ ಫ್ಯಾಮಿಲಿ ಆಗಿರಬಹುದು ಥಿಂಕಿಂಗ್ ಎಬಿಲಿಟಿ ಆಗಿರ್ಬೋದು ಕ್ರಿಯೇಟಿವಿಟಿ ಆಗಿರ್ಬೋದು ಇವೆಲ್ಲವೂ ಸಹಿತ ವ್ಯತ್ಯಾಸಗಳಿದ್ದೇ ಇರುತ್ತೆ ಈ ಲರ್ನಿಂಗ್ ಸ್ಟೈಲು ಸಹಿತ ಚೇಂಜ್ ಇದ್ದಾಗ ಆಗ ನೀವು ಟೀಚರ್ಸ್ ಆಗಿ ಯಾವ ರೀತಿಯಾಗಿ ಮಕ್ಕಳನ್ನು ಅಸೆಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿ ಆಪ್ಷನ್ಸನ್ನು ನೋಡಿ ಯೂನಿಫಾರ್ಮ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಯೂನಿಫಾರ್ಮ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ಗಳನ್ನು ಯೂಸ್ ಮಾಡಬಾರ್ದು ಯಾಕಂತಂದರೆ ಅಲ್ಲಿರುವಂತಹ ಸ್ಟೂಡೆಂಟ್ಸ್ ಸಹಿತ ಏನಾಗಿರ್ತಾರೆ ಡಿಫ್ರೆಂಟ್ ಲರ್ನಿಂಗ್ ಸ್ಟೈಲ್ ಇರುವಂತಹ ಲರ್ನರ್ಸ್ ಇರ್ತಾರೆ ದ ಸೇಮ್ ಸೆಟ್ ಆಫ್ ಟಾಸ್ಕ್ ಯೂನಿಫಾರ್ಮ್ ಸೆಟ್ ಆಫ್ ಟಾಸ್ಕ್ ಇವೆಲ್ಲ ಸೇಮ್ ಆಗುತ್ತೆ ತಪ್ಪು ವೆರೈಟಿ ಆಫ್ ಟಾಸ್ಕ್ ಆ್ಯಂಡ್

ರಾಂಗ್ ಕಾನ್ಸೆಪ್ಟ್ ಆಗಿದೆ ಮಕ್ಕಳಲ್ಲಿ ಏನೋದಕ್ಕಿಂತ ಆಲ್ಟರ್ನೇಟಿವ್ ಕಾನ್ಸೆಪ್ಷನ್ಸ್ ಅಂತ ಹೇಳಿ ಇತ್ತೀಚೆಗೆ ಯೂಸ್ ಮಾಡ್ತಿದ್ದಾರೆ ಇದು ಏನು ಹೇಳುತ್ತೆ ಚಿಲ್ಡ್ರನ್ಸ್ ಅಂಡರ್ಸ್ಟ್ಯಾಂಡಿಂಗ್ ಬೀಯಿಂಗ್ ನೌನ್ಸ್ಡ್ ಆ್ಯಂಡ್ ದೇರ್ ಬೀಯಿಂಗ್ ಪ್ಯಾಸಿವ್ ಇನ್ ದೇರ್ ಓನ್ ಲರ್ನಿಂಗ್ ತಪ್ಪು ರೆಕಾಗ್ನಿಷನ್ ದ್ಯಾಟ್ ಚಿಲ್ಡ್ರನ್ ಆರ್ ಕೇಪಬಲ್ ಆಫ್ ಥಿಂಕಿಂಗ್ ಆ್ಯಂಡ್ ದೇರ್ ಥಿಂಕಿಂಗ್ ಈಸ್ ಡಿಫ್ರೆಂಟ್ ಫ್ರಮ್ ದಟ್ ಆಫ್ ದ ಅಡಲ್ಟ್ಸ್ ಯೂಸಿಂಗ್ ಫ್ಯಾನ್ಸಿ ಟರ್ಮ್ಸ್ ಟು ಡಿಸ್ಕ್ರೈಬ್ ದ ಚಿಲ್ಡ್ರನ್ಸ್ ಇಯರ್ ಇದು ಸರಿ ಅಲ್ವಾ ಈಸಿಯಾಗಿ ನೀವು ಆಪ್ಷನ್ಸ್ಗಳನ್ನು ಓದೋದ್ರ ಮೂಲಕ ತಿಳ್ಕೊಳಕ್ಕೆ ಸಾಧ್ಯ ಆಗುತ್ತೆ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಬೆಸ್ಟ್ ಡಿಸ್ಕ್ರೈಬ್ಸ್ಗೆ ಟೀಚರ್ಸ್ ರೋಲ್ ಇನ್ ಮಿಡಲ್ ಸ್ಕೂಲ್ ಕ್ಲಾಸ್ ರೂಮ್ ಡಿಸ್ಕರೇಜಿಂಗ್ ಮಲ್ಟಿಪಲ್ ಪರ್ಸ್ಪೆಕ್ಟಿವ್ಸ್ ಡಿಸ್ಕರೇಜ್ ಮಾಡೋಕ್ಕಾಗಲ್ಲ ಶಿಕ್ಷಕರು ಹಾಗೆ ಯೂನಿ ಡೈಮೆನ್ಷನನ್ನು ಯೂಸಿಂಗ್ ಮಾಡೋಕ್ಕಾಗಲ್ಲ ತಪ್ಪು ಯೂಸಿಂಗ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಟು ಗಿವ್ ಲೆಕ್ಚರ್ಸ್ ಲೆಕ್ಚರ್ಸ್ ತಪ್ಪು ಯಾಕಂದರೆ ಚೈಲ್ಡ್ ಸೆಂಟರ್ಡ್ ಎಜುಕೇಷನ್ ಕೊಡಬೇಕಾಗಿರುತ್ತೆ ಪ್ರೊವೈಡಿಂಗ್ ಆಪರ್ಚುನಿಟೀಸ್ ಫಾರ್ ಡಿಸ್ಕಷನ್ ಯಸ್ ಕೊಡಬಹುದು ಪ್ರಮೋಟಿಂಗ್ ಸ್ಟೂಡೆಂಟ್ಸ್ ಟು ಕಾಂಪೀಟ್ ಅಮಾಂಗ್ ಇಸ್ ದಮ್ಸೆಲ್ ಫಾರ್ ದ ಫಸ್ಟ್ ಪೊಸಿಷನ್ ಫಸ್ಟ್ ಪೊಸಿಷನ್ ಅಂತ ಹೇಳಿ ವರ್ಡ್ ಕೊಡ್ದೇನೆ ಬೇಕಾದರೆ ಏನು ಕಾಂಪಿಟೇಷನ್ ಆಗಿರ್ಬೋದು ಅಥವಾ ಒಂದು ಆ್ಯಕ್ಟಿವಿಟಿ ಅಂತ ಏನಾದರೂ ಕೊಟ್ಟಿದ್ರೆ ಸೆಲೆಕ್ಟ್ ಮಾಡ್ಬೋದಿತ್ತು ಬಟ್ ಫಸ್ಟ್ ಪೊಸಿಷನ್ ಅಂತ ಹೇಳಿ ಮೆನ್ಷನ್ ಮಾಡಿರೋದ್ರಿಂದ ಇದು ತಪ್ಪಾಗುತ್ತೆ ಇಲ್ಲಿ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಎಬೌಟ್ ಮೋಟಿವೇಶನ್ ಆ್ಯಂಡ್ ಲರ್ನಿಂಗ್ ಈಸ್ ಕರೆಕ್ಟ್ ಮೋಟಿವೇಶನ್ ಆ್ಯಂಡ್ ಲರ್ನಿಂಗ್ ಏನಾಗುತ್ತೆ ಲರ್ನಿಂಗ್ ಕಲಿಕೆ ಆಗಬೇಕು ಅಂತಂದರೆ ಅಲ್ಲಿ ಏನಾಗುತ್ತೆ ಮೋಟಿವೇಶನ್ ಇರಲೇಬೇಕಾಗುತ್ತೆ ಅದರಲ್ಲೇ ಇವಾಗ ಮೋಟಿವೇಶನಲ್ಲಿ ಟೈಪ್ಸ್ನ ನೋಡ್ತೀರಾ ಇಂಟ್ರೆನ್ಸಿಕ್ ಹಾಗೆ ಎಕ್ಸ್ಟ್ರೆನ್ಸಿಕ್ ಇಲ್ಲಿ ಅದ್ರ ಮೇಲೇ ಕ್ವಶನನ್ನು ಕೇಳಿದ್ದಾರೆ ಮೋಟಿವೇಷನ್ ಡಸ್ ನಾಟ್ ಹ್ಯಾವ್ ಎನಿ ರೋಲ್ ಟು ಪ್ಲೇ ಇನ್ ಲರ್ನಿಂಗ್ ಅಯ್ಯೋ ಬೇಕೇ ಬೇಕಲ್ವಾ ತಪ್ಪಾಗುತ್ತೆ ಲರ್ನಿಂಗ್ ಈಸ್ ಎಫೆಕ್ಟಿವ್ ಓನ್ಲಿ ವೆನ್ ದ ಸ್ಟೂಡೆಂಟ್ಸ್ ಆರ್ ಮೋಟಿವೇಟೆಡ್ ಯೂಸಿಂಗ್ ಎಕ್ಸ್ಟರ್ನಲ್ ರಿವಾರ್ಡ್ಸ್ ಎಕ್ಸ್ಟರ್ನಲ್ ರಿವಾರ್ಡ್ಸ್ ಯಾವಾಗಲೂ ಏನಾಗುತ್ತೆ ಯಾವಾಗಲಾದರೂ ಒಂದು ದಿನ ಆ ಎಕ್ಸ್ಟರ್ನಲ್ ರಿವ ರಿವಾರ್ಡನ್ನು ನಾವು ಕೊಡೋದು ನಿಲ್ಲಿಸಿದ್ವಿ ಅಂತಂದರೆ ಆಗೇನಾಗುತ್ತೆ ಲರ್ನಿಂಗು ಸಹಿತ ಸ್ಟಾಪ್ ಆಗಿಬಿಡುತ್ತೆ ಆ ಕಾರಣದಿಂದಾಗಿ ಎಕ್ಸ್ಟರ್ನಲ್ ರಿವಾರ್ಡ್ಸ್ ಮೇಲೆ ಲರ್ನಿಂಗ್ ಇರಬಾರ್ದು ಲರ್ನಿಂಗ್ ಈಸ್ ಎಫೆಕ್ಟಿವ್ ಓನ್ಲಿ ವೆನ್ ದ ಸ್ಟೂಡೆಂಟ್ಸ್ ಹ್ಯಾವ್ ಇಂಟ್ರೆನ್ಸಿಕ್ ಮೋಟಿವೇಶನ್ ಎ ಡಿಸೈರ್ ಟು ಲರ್ನ್ ಫ್ರಮ್ ಇನ್ಸೈಡ್ ಇದು ಸರಿಯಾದ ಉತ್ತರ ಲರ್ನಿಂಗ್ ಈಸ್ ಎಫೆಕ್ಟಿವ್ ಓನ್ಲಿ ವೆನ್ ದ ಸ್ಟೂಡೆಂಟ್ಸ್ ಆರ್ ಎಕ್ಸ್ಟ್ರೆನ್ಸಿಕಲಿ ಮೋಟಿವೇಟೆಡ್ ಮೋಟಿವೇಟೆಡ್ ಬೈ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಈ ಒಂದು ಆಪ್ಷನ್ ಹಾಗೆ ಅಂದರೆ ಬಿ ಆ್ಯಂಡ್ ಡಿ ಆಪ್ಷನ್ ಆಲ್ಮೋಸ್ಟ್ ಸಿಮಿಲರ್ ಇದೆ ಅದು ತಪ್ಪಾಗಿದೆ ಆನ್ಸರ್ ಇಲ್ಲಿ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಅಂದರೆ ವಿದ್ಯಾರ್ಥಿಗಳಿಗೆ ಆಂತರಿಕ ಪ್ರೇರಣೆ ಅಂದರೆ ಒಳಗಿನಿಂದ ಕಲಿಯುವ ಬಯಕೆ ಇದ್ದಾಗ ಮಾತ್ರ ಕಲಿಕೆ ಪರಿಣಾಮಕಾರಿಯಾಗಿರುತ್ತದೆ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಎಬೌಟ್ ಲರ್ನಿಂಗ್ ಈಸ್ ಕರೆಕ್ಟ್ ಲರ್ನಿಂಗ್ ನಾವೊಂದು ಕ್ಯಾರೆಕ್ಟರಿಸ್ಟಿಕ್ನ ತಿಳ್ ತಿಳ್ಕೊಂಡಿದ್ದರೆ ತುಂಬ ಒಳ್ಳೆಯದು ಇದರಲ್ಲಿ ನಾವು ಆ್ಯಕ್ಟಿವ್ ಹಾಗೆ ಪ್ರೋಸೆಸ್ ಅಂತ ಹೇಳ್ತೀವಿ ನಾಟ್ ಅ ಪ್ರಾಡಕ್ಟ್ ಅಂತ ಹೇಳ್ತೀವಿ ಜೊತೆಗೆ ಗೋಲ್ ಓರಿಯೆಂಟೆಡ್ ಆಗಿರ್ಬೋದು ಸೋಷಿಯಲ್ ಇಂಟರಾಕ್ಷನ್ ಆಗಿರ್ಬೋದು ಕಂಟಿನ್ಯೂಸ್ ಪ್ರೋಸೆಸ್ ಅಂತ ಹೇಳೋದು ಹೇಳೋದಾಗಿರ್ಬೋದು ಈ ರೀತಿಯಾಗಿ ತುಂಬ ಬರ್ತವೆ ನಾನು ಸಪ್ರೇಟಾಗಿ ಅದನ್ನು ವೀಡಿಯೋ ಮಾಡಿದಾಗ ಕಂಪ್ಲೀಟಾಗಿ ಹೇಳ್ತೀನಿ ಇಲ್ಲಿ ಆಪ್ಷನ್ಸ್ನ ನೋಡಿ ಲರ್ನಿಂಗ್ ಇಸ್ ಎ ಪ್ಯಾಸಿವ್ ಪ್ಯಾಸಿವ್ ಅಲ್ಲ ಇದು ಆ್ಯಕ್ಟಿವ್ ಪ್ರೋಸೆಸ್ ಇದು ಲರ್ನಿಂಗ್ ಡಸ್ ನಾಟ್ ಡಿಪೆಂಡ್ ಆನ್ ಲರ್ನರ್ಸ್ ಪ್ರೀವಿಯಸ್ ನಾಲೆಜ್ ತಪ್ಪಲ್ವಾ ಕಲಿಕೆ ಯಾವಾಗಲೂ ಒಂದು ಪ್ರೀವಿಯಸ್ ನಾಲೆಜ್ ಮೇಲೇ ಏನಾಗುತ್ತೆ ಅದು ಬಿಲ್ಡ್ ಆಗ್ತಾ ಹೋಗುತ್ತೆ ಲರ್ನಿಂಗ್ ಈಸ್ ಈಕ್ವಲ್ ಇನ್ ಟು ಎಕ್ವಿಸಿಯೇಷನ್ ಆಫ್ ದ ಸ್ಕಿಲ್ಸ್ ತಪ್ಪಾಗುತ್ತೆ ಲರ್ನಿಂಗ್ ಈಸ್ ಫೆಸಿಲಿಟೇಟೆಡ್ ಬೈ ಸೋಷಿಯಲ್ ಆ್ಯಕ್ಷನ್ಸ್ ಹೌದಲ್ವ ಸಾಮಾಜಿಕ ಕಾರ್ಯಗಳ ಮೇಲೇ ಏನಾಗಿರುತ್ತೆ ಕಲಿಕೆ ಅನುಕೂಲವಾಗ್ತದೆ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಆ್ಯನ್ ಇಂಪಾರ್ಟೆಂಟ್ ಆ್ಯಕ್ಟಿವಿಟಿ ಟು ಅನೇಬಲ್ ದ ಚಿಲ್ಡ್ರನ್ ಟು ಲರ್ನ್ ಮಕ್ಕಳನ್ನು ಕಲಿಯಲು ಅನುವು ಮಾಡಿಕೊಡುವ ಈ ಕೆಳವುಗಳು ಕೆಳಗಿನವುಗಳಲ್ಲಿ ಯಾವುದು ಪ್ರಮುಖ ಚಟುವಟಿಕೆ ಆಗಿದೆ ಯಾವುದು ರಿವಾರ್ಡ್ ಡೈಲಾಗ್ ಅಥವಾ ಲೆಕ್ಚರ್ ಅಥವಾ ಇನ್ಸ್ಟ್ರಕ್ಷನ ಈಸಿಯಾಗಿ ಗೆಸ್ ಮಾಡಬಹುದು ದಟ್ ಈಸ್ ರಿವಾರ್ಡ್ ರಿವಾರ್ಡ್ನ ಕೊಡೋದ್ರ ಮೂಲಕ ಅಲ್ಲಿ ನಾವು ಏನು ಮಾಡ್ಬೋದು ಲರ್ನಿಂಗ್ನ ಲರ್ನಿಂಗ್ ಆ್ಯಕ್ಟಿವಿಟಿ ಅಥವಾ ಆ್ಯಕ್ಟಿವಿಟೀಲಿ ಇನ್ವಾಲ್ವ್ ಮಾಡ್ಕೊಳ್ಳೋದಾಗಿರ್ಬೋದು ಜೊತೆಗೆ ಅವ್ರನ್ನ ಒಂದು ಮೋಟಿವೇಶನ್ ಮಾಡೋದಕ್ಕೋಸ್ಕರನಾದರೂ ಆಗಿರ್ಬೋದು ಅಥವಾ ಪ್ರೋತ್ಸಾಹ ಒಂದು ಈ ರೀತಿಯಾದಂಥ ಕ್ರಿಯೆಗಳಲ್ಲಿ ಏನಾಗಿರುತ್ತೆ ರಿವಾರ್ಡ್ ಅನ್ನೋದು ಮುಖ್ಯ ಆಗಿರುತ್ತೆ ಆ್ಯಂಡ್ ಇಟ್ ಈಸ್ ನಾಟ್ ಪರ್ಮನೆಂಟ್ ಅಲ್ವಾ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಎಬೌಟ್ ಡೆವಲಪ್ಮೆಂಟ್ ಈಸ್ ಕರೆಕ್ಟ್ ಡೆವಲಪ್ಮೆಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಇವೆರಡಕ್ಕೂ ಇರುವಂತಹ ವ್ಯತ್ಯಾಸ ಫಸ್ಟ್ ಗೊತ್ತಿರಲಿ ಗ್ರೋತ್ ಅಂತ ಅಂದ್ರೇನು ಡೆವಲಪ್ಮೆಂಟ್ ಅಂತ ಅಂದ್ರೆ ಏನು ಅವುಗಳಿಗಿರುವಂತಹ ವ್ಯತ್ಯಾಸ ಏನು ಅದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಡೆವಲಪ್ಮೆಂಟ್ ಪ್ರೊಸೀಡ್ಸ್ ಫ್ರಮ್ ಬರ್ತ್ ಟು ಅಡೋಲಸನ್ಸ್ ಇನ್ ಎ ಫಾರ್ವರ್ಡ್ ಮ್ಯಾನರ್ ಆ್ಯಂಡ್ ದೆನ್ ಇಟ್ ಗೋಸ್ ಬ್ಯಾಕ್ವರ್ಡ್ ಉಪಾಸ್ ನಾವು ಬೆಳೆದಾದಮೇಲೆ ಮತ್ತೆ ಹಿಂದೆ ಬೆಳೀತಿವ ಮತ್ತು ಕುಳುಕಾಗ್ತೀವ ಇಲ್ಲ ಅಲ್ವಾ ಡೆವಲಪ್ಮೆಂಟಲ್ ಚೇಂಜಸ್ ಗೋ ಫಾರ್ವರ್ಡ್ ಇನ್ ಅ ಸ್ಟ್ರೈಟ್ ಲೈನ್ ಅಂದರೆ ಇಲ್ಲಿ ಬ್ಯಾಕ್ವರ್ಡ್ ಇಲ್ಲಿ ಸಾರಿ ಡೆವಲಪ್ಮೆಂಟ್ ಅಂತ ಹೇಳಿ ತಗೊಂಡಿರೋದ್ರಿಂದ ನಾವು ಏನಾದರೂ ಒಂದು ಸಕ್ಸಸ್ನ ಪಡೆದಿದ್ದೀವಿ ಅಂದರೆ ಅದು ಮತ್ತೆ ನಾವು ಬ್ಯಾಕ್ವರ್ಡ್ ಬರೋಕ್ಕಾಗುತ್ತೆ ತಪ್ಪು ಇದು ತಪ್ಪಾಗುತ್ತೆ ಹಾಗೆ ಡೆವಲಪ್ಮೆಂಟಲ್ ಚೇಂಜಸ್ ಗೋ ಫಾರ್ವರ್ಡ್ ಇನ್ ಅ ಸ್ಟ್ರೈಟ್ ಲೈನ್ ತಪ್ಪು ಡೆವಲಪ್ಮೆಂಟ್ ಆಕರ್ಸಿಟ್ಟೆ ಡಿಫ್ರೆಂಟ್ ರೇಟ್ ಅಮಾಂಗ್ ಡಿಫ್ರೆಂಟ್ ಇಂಡಿವಿಜುವಲ್ಸ್ ಇಟ್ಸ್ ಅ ಕರೆಕ್ಟ್ ಆನ್ಸರ್ ಡೆವಲಪ್ಮೆಂಟ್ ಅಕರ್ಸ್ ಎಟ್ ಎ ವೆರಿ ಫಾಸ್ಟ್ ಪೇಸ್ ಫ್ರಮ್ ಬರ್ತ್ ಇಟ್ ಇಲ್ ಅಡೋಲಸನ್ಸ್ ಆ್ಯಂಡ್ ದೆನ್ ಇಟ್ ಸ್ಟಾಪ್ಸ್ ತಪ್ಪಾಗುತ್ತೆ ಇಲ್ಲಿ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಮಿಡಲ್ ಚೈಲ್ಡ್ಹುಡ್ ಈಸ್ ದ ಪೀರಿಯಡ್ ಫ್ರಮ್ ಟೆನ್ ಇಯರ್ಸ್ ಆನ್ವರ್ಡ್ಸ್ ಬರ್ತ್ ಟು ಟು ಇಯರ್ಸ್ ಅದು ಇನ್ಫ್ಯಾನ್ಸಿ ಸ್ಟೇಜ್ ಟು ಇಯರ್ಸ್ ಟು ಸಿಕ್ಸ್ ಇಯರ್ಸ್ ಇದು ನಾವು ಪ್ರೀ ಸ್ಕೂಲ್ ಏಜ್ ಅಂತ ಹೇಳ್ತೀವಿ ಸಿಕ್ಸ್ ಇಯರ್ಸ್ ಟು ಲೆವೆನ್ ಇಯರ್ಸ್ ಇದೇ ಸರಿಯಾದ ಉತ್ತರ

ಟು ಪ್ರೂವ್ ದಟ್ ಎನ್ವಿರಾನ್ಮೆಂಟ್ ಕ್ಯಾನ್ ಹ್ಯಾವ್ ಮೇಜರ್ ಇನ್ಫ್ಲೂಯೆನ್ಸ್ ಆನ್ ದ ಡೆವಲಪ್ಮೆಂಟ್ ಹೌದಲ್ವಾ ತಪ್ಪಾಗಿದೆ ಏಕೆಂದರೆ ಪರಿಸರವು ಅಭಿವೃದ್ಧಿಯ ಮೇಲೆ ಪ್ರಮುಖ ಪ್ರಭಾವ ಬೀರುತ್ತದೆ ಎಂಬುದನ್ನು ಸಾಬೀತುಪಡಿಸಲು ಹಲವಾರು ಸಂಶೋಧನೆಗಳು ನಡೆದಿದೆ ನೆಕ್ಸ್ಟ್ ಲೆವೆಂತ್ ಕ್ವಶನ್ ಡ್ಯಾಶ್ ಈಸ್ ಎ ಪ್ರೋಸೆಸ್ ಥ್ರೂ ವಿಚ್ ಎ ಹ್ಯೂಮನ್ ಇನ್ಫ್ಯಾಂಟ್ ಬಿಗಿನ್ಸ್ ಟು ಅಕ್ವೈರ್ ದ ನೆಸೆಸರಿ ಸ್ಕಿಲ್ಸ್ ಟು ಪರ್ಫಾರ್ಮ್ ಎ ಫಂಕ್ಷನಿಂಗ್ ಮೆಂಬರ್ ಆಫ್ ದ ಸೊಸೈಟಿ ಆಫ್ಕೋರ್ಸ್ ಸೋಷಿಯಲೈಸೇಷನ್ ಅಲ್ವಾ ಈಸಿಯಾಗಿ ಇದೊಂದು ನಿಮ್ಮ ಪಕ್ಕ ಮಾಡಿರ್ತೀರಾ ಅಂತ ಹೇಳಿ ಅಂದ್ಕೋತೀನಿ ಸಾಮಾಜಿಕರಣ ಅಂತ ಹೇಳ್ತೀವಿ ಅಕಾರ್ಡಿಂಗ್ ಟು ಪಿಯಾಜೆಟ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಫ್ಯಾಕ್ಟರ್ಸ್ ಪ್ಲೇಸ್ ಆ್ಯನ್ ಇಂಪಾರ್ಟೆಂಟ್ ರೋಲ್ ಇನ್ ಇನ್ಫ್ಲೂಯೆನ್ಸಿಂಗ್ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ಗೆ ಇನ್ಫ್ಲೂಯೆನ್ಸ್ ಆಗುವಂತಹ ಫ್ಯಾಕ್ಟರ್ಸ್ಗಳು ಇಲ್ಲಿ ಅಂತ ಹೇಳಿ ನೋಡಿ ರಿನ್ಫೋರ್ಸ್ಮೆಂಟಾ ರಿನ್ಫೋರ್ಸ್ಮೆಂಟ್ ಕೊಡೋದ್ರಿಂದ ಡೆವಲಪ್ಮೆಂಟ್ ಆಗುತ್ತಾ ಲ್ಯಾಂಗ್ವೇಜ್ ಇಂದನ ಅಂದರೆ ಇಲ್ಲಿ ಅಕಾರ್ಡಿಂಗ್ ಟು ಪಿಯಾಜೆಟ್ ಇದನ್ನು ನೀವು ಗಮನಿಸಬೇಕು ಎಕ್ಸ್ಪೀರಿಯೆನ್ಸ್ ವಿತ್ ಅ ಫಿಸಿಕಲ್ ವರ್ಲ್ಡ್ ಇಮಿಟೇಷನ್ ಇಲ್ಲಿ ಸರಿಯಾದ ಉತ್ತರ ಸಿ ಎಕ್ಸ್ಪೀರಿಯನ್ಸ್ ವಿತ್ ದ ಫಿಸಿಕಲ್ ವರ್ಲ್ಡ್ ವಿತ್ ಇಂಟರಾಕ್ಷನ್ ಅಂತ ಹೇಳ್ತೀವಿ ದ ಕಾಗ್ನಿಟಿವ್ ಎಬಿಲಿಟಿ ದಟ್ ಕಮ್ಸ್ ಇನ್ ಪ್ರೀ ಆಪರೇಷ್ನಲ್ ಪೀರಿಯಡ್ ಪ್ರೀ ಆಪರೇಷನಲ್ ಪೀರಿಯಡ್ ಅಂತಂದರೆ ಆ್ಯಂಡ್ ಇಟ್ ಇಸ್ ಅ ಎಷ್ಟನೇ ಸ್ಟೇಜ್ ಇದು ಸೆಕೆಂಡ್ ಸ್ಟೇಜ್ ಯಾರು ಹೇಳಿದ್ದಾರೆ ಇದನ್ನು ಪಿ ಆಜಿಟ್ ಅವ್ರು ಹೇಳಿರೋದು ಈ ಒಂದು ಸ್ಟೇಜ್ನ ಇಯರ್ಸ್ ಏನು ಟು ಟು ಸೆವೆನ್ ಇಲ್ಲಿ ಯಾವ ರೀತಿಯಾಗಿ ಕಾಗ್ನೆಟಿವ್ ಎಬಿಲಿಟಿ ಹೇಗಿರುತ್ತೆ ಹೈಪೋಥಿಟಿಕೋ ಡಿಡಕ್ಟಿವ್ ಥಿಂಕಿಂಗ್ ನೋ ಇಟ್ಸ್ ರಾಂಗ್ ಯಾಕಂದರೆ ಈ ಒಂದು ಸ್ಟೇಜನ್ನು ನಾವು ಲಾಸ್ಟ್ ಸ್ಟೇಜಲ್ಲಿ ನೋಡೋದು ಅಂದರೆ ಫಾರ್ಮಲ್ ಆಪ್ರೇಷನಲ್ ಪೀರಿಯಡಲ್ಲಿ ನೋಡ್ತೀವಿ ಎಬಿಲಿಟಿ ಫಾರ್ ಅಬ್ಸ್ಟ್ರಾಕ್ಟ್ ಥಿಂಕಿಂಗ್ ಇದು ಸಹಿತ ನಾವು ಲಾಸ್ಟ್ ಸ್ಟೇಜಲ್ಲೇ ನೋಡೋದು ಎಬಿಲಿಟಿ ಆಫ್ ಗೋಲ್ ಓರಿಯೆಂಟೆಡ್ ಬಿಹೇವಿಯರ್ ಇದು ಏನಾಗುತ್ತೆ ಆ್ಯಕ್ಚುಲಿ ಇದು ಇದು ಸೆಕೆಂಡ್ ಸ್ಟೇಜಲ್ಲಿ ಅಲ್ಲ ಇದು ಫಸ್ಟ್ ಸ್ಟೇಜಲ್ಲಿ ನೋಡ್ತೀವಿ ನೆಕ್ಸ್ಟ್ ಎಬಿಲಿಟಿ ಟು ಟೇಕ್ ಅದರ್ಸ್ ಪರ್ಸ್ಪೆಕ್ಟಿವ್ ದಿಸ್ ಒನ್ ಈಸ್ ಅ ಕರೆಕ್ಟ್ ಆನ್ಸರ್

ಅದು ಆ್ಯಕ್ಚುಲಿ ಎಕ್ಸ್ಚೇಂಜ್ ಓಕೆ ಇಲ್ಲಿ ಗುಡ್ ಬಾಯ್ ಆ್ಯಂಡ್ ಗುಡ್ ಬ್ ಗರ್ಲ್ ಓರಿಯಂಟೇಷನ್ ಅಂದರೆ ಬೀಯಿಂಗ್ ನೈಸ್ ಇಲ್ಲಿ ನೋಡ್ತಾ ಇದ್ದೀರಾ ನಾನು ಒಳ್ಳೆಯವ್ರ ರೀತಿಯಲ್ಲಿ ನನಗೆ ಆ್ಯಕ್ಚುಲಿ ಇಷ್ಟ ಇಲ್ಲ ಅಂದ್ರೂ ಸೆಲ್ಫ್ ಇಂಟ್ರೆಸ್ಟ್ ಇಲ್ಲ ನನಗೆ ಏನು ಮಾಡಬೇಕು ನಾನು ಒಳ್ಳೆಯವಳು ನನಗೆ ಗುಡ್ ಅಂತ ನನಗೆ ಅನ್ಬೇಕು ಅದಕ್ಕೋಸ್ಕರ ನಾ ನಾವೇನು ಮಾಡ್ತೀವಿ ಆ ಸ್ಟೇಜಲ್ಲಿ ಅಂತ ನಾನು ಹೇಳ್ತೀನಿ ನನಗೆ ಅಂತ ನಾನು ಹೇಳ್ಕೊಂಡು ಹೇಳ್ತಿದ್ದೀನಿ ಮೀನ್ಸ್ ನೀವು ನನಗೆ ಅಂತಲೇ ಅನ್ಕೊಬಿಡ್ಬೇಡಿ ನಿಮಗೆ ಈಸಿಯಾಗಿ ಅರ್ಥ ಆಗೋದಕ್ಕೋಸ್ಕರ ನಾನು ಈ ರೀತಿ ಹೇಳ್ತಾ ಇದ್ದೀನಿ ಬೀಯಿಂಗ್ ನೈಸ್ ಅಂತ ಹೇಳ ಯಾಕೆ ಮಾಡ್ತೀವಿ ಅಂತಂದರೆ ಫಾರ್ ಗುಡ್ ಬಾಯ್ ಆ್ಯಂಡ್ ಗುಡ್ ಗರ್ಲ್ ಓರಿಯೆಂಟೇಷನ್ ಇಲ್ಲಿ ಆನ್ಸರ್ ಸಿ ಈಸ್ ದ ಆನ್ಸರ್ ಟು ಗೇನ್ ದ ಅಪ್ರೂವಲ್ ಆಫ್ ದ ಸೊಸೈಟಿ ಚೈಲ್ಡ್ ಏನು ಮಾಡ್ತಾನೆ ಇದು ಆ್ಯಕ್ಚುಲಿ ಕನ್ವೆನ್ಷನಲ್ ಸ್ಟೇಜಲ್ಲಿ ಬರುತ್ತೆ ಅಂದರೆ ಸೆಕೆಂಡ್ ಸ್ಟೇಜಲ್ಲಿ ಬರುತ್ತೆ ಏನು ಮಾಡ್ತಾನೆ ಗುಡ್ ಗರ್ಲ್ ಆರ್ ಗುಡ್ ಗರ್ಲ್ ಓರಿಯೆಂಟೇಷನ್ ರೀತಿಯಲ್ಲಿ ಅಲ್ಲಿ ಬಿಹೇವ್ ಮಾಡ್ತಾನೆ ದ ಕಾನ್ಸೆಪ್ಟ್ ಆಫ್ ಪ್ರೈವೇಟ್ ಸ್ಪೀಚ್ ಆಫ್ ಚಿಲ್ಡ್ರನ್ ಆರ್ ಪ್ರಪೋಸ್ಡ್ ಬೈ ವೈಕಾಟ್ಸ್ಕಿ ಹೇಗಿರುತ್ತೆ ಶೋಸ್ ದಟ್ ಚಿಲ್ಡ್ರನ್ ಆರ್ ಸ್ಟುಪಿಡ್ ತಪ್ಪು ಈಗ ಇದು ಆಲ್ರೆಡಿ ನಾನು ಹಳೆ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಇಲುಸ್ಟೆಡ್ ದಟ್ ಚಿಲ್ಡ್ರನ್ಸ್ ಆರ್ ಈಗೋ ಸೆಂಟ್ರಿಕ್ ಈಗೋ ಸೆಂಟ್ರಿಕ್ ಅಂತ ಹೇಳಿದ್ದು ಯಾರು ನೆನಪಿಸ್ಕೊಳ್ಳಿ ಶೋಸ್ ದಟ್ ಚಿಲ್ಡ್ರನ್ ಲವ್ ದಮ್ ಸೆಲ್ಸ್ ಮೇ ಬಿ ಬಟ್ ಇಲ್ಲಿ ಆನ್ಸರ್ ಅದಲ್ಲ ಇಲ್ಲುಸ್ಟೆಡ್ಸ್ ದಟ್ ಚಿಲ್ಡ್ರನ್ ಯೂಸ್ ಸ್ಪೀಚ್ ಟು ಗೈಡ್ ದೇರ್ ಓನ್ ಆ್ಯಕ್ಷನ್ಸ್ ಇಟ್ಸ್ ಅ ರೈಟ್ ಆನ್ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ